ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ಮತ್ತು ಎಲ್ಲರೂ ಕೂಡ ಅಂತರವನ್ನು ಕಾಪಾಡಿಕೊಂಡು ಮನೆಯಲ್ಲೇ ಆದಷ್ಟು ಮನೆಯಲ್ಲೇ ಇದ್ದು ಈ ಒಂದು ಕೊರೋನಾಯಿಂದ ದೂರ ಇರೋದಕ್ಕೆ ಆದಷ್ಟು ಎಲ್ಲ ಸಹಕಾರ ನೀಡಬೇಕಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಮುಂದುವರಿದ ಬಡವರ ಸೇವೆ. ಮೂರನೇ ದಿನ ಹೆನ್ರಿಸ್ ಕಾಲೋನಿಯ ಬಡವರ ಮನೆ ಬಾಗಿಲಿಗೆ ರೇಷನ್ ಕಿಟ್ ವಿತರಣೆ. KGF ಟೌನಿನ ಎರಡನೇ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಈ ಏನು ಕೊರೋನಾ ಇದಕ್ಕೆ ತೊಂದರೆಗೊಳಗಾದವ್ರಿಗೆ ಮನೆಯಿಂದ ಈಚೆಗೆ ಬರಬಾರ್ದು ಮತ್ತು ಮನೆಯಲ್ಲೇ ಇರಿ ಅಂತ ಹೇಳಿ ಅವರಿಗೆಲ್ಲ ನಾವು ಒಂದು ಮೆಸೇಜು ಸಂದೇಶವನ್ನು ಜೊತೆಗೆ ನೀಡುವುದರ ಜೊತೆಗೆ ಈ ದಿನ ಇಲ್ಲಿನ ಕೌನ್ಸಿಲ್ ಹಾಗೂ ಪ್ರೈವೇಟ್ ಸ್ಕೂಲಿನ ಅಸೋಸಿಯೇಷನಿಂದ ಎಲ್ಲರೂ ಕೂಡ ಅವರುಗಳಿಗೆ ಸಣ್ಣದಾಗಿ ಒಂದು ವಿತರಣೆ ಮಾಡಿದ್ದಾರೆ. ದಿನಸಿ ದವಸ ಧಾನ್ಯಗಳನ್ನ ಒಂದು ಕೊಡೋದಕ್ಕೆ ಅತ್ಯಂತ ಕಡುಬಡವ್ರನ್ನ ಗುರುತಿಸಿ ಅವರಿಗೆ ಕೊಡೋದಕ್ಕೆ ಬಂದಿದ್ದಾರೆ. ಅದೆಲ್ಲರಿಗೂ ಒಳ್ಳೆಯದಾಗಲಿ. ಅನೇವರಿಗೂ ವಣಕ್ಕಂ. ಇನ್ನಕ್ಕೆ ನಮ್ಮ ರೆಂಡಾವದು ವಾರ್ಡ್ನುಡಿಯ ಪಗುದಿಕ್ಕು ನಮ್ಮ ಮಾನ್ಮಿಗು ತಹಸೀಲ್ದಾರ್ ಅವರ್ಗಳ್ ನಮ್ಮ ಕೊರೋನಾ பத்தி விழிப்புணர்வு ஏற்ற வந்திருக்கின்றார் தெளிவுபடுத்துகின்ற எல்லாருக்கும். அதே போல இந்த தனியார் பள்ளியினுடைய நிர்வாகிகள் அனைவரும் அவங்களால இயன்ற ஏழை எளியவர்களுக்கு நல்ல உதவிகளை செஞ்சிருக்கின்றார். அந்த உதவிக்கு எங்கள் வெண்டிசின் சார்பாக நானும் முன்னாள் கவுன்சிலரும் மற்ற இங்கே இருக்கக்கூடிய அனைவருக்கும் என் அன்பான நன்றி. ಇಡೀ ದೇಶವೇ ಕೋವಿಡ್ 19 ವಿರುದ್ಧ ಹೋರಾಟ ನಡೆಸುತ್ತಿದ್ದರೆ ಕೆಜಿಎಫ್ ನಗರದ ಪಾಲಕ್ಕಾರ್ ವಾರ್ಡ್ನಲ್ಲಿ ಮಾತ್ರ ನಗರಸಭೆ ಸದಸ್ಯ ಹಾಗೂ ಚುನಾವಣೆಯಲ್ಲಿ ಸೋಲು ಕಂಡ ಅಭ್ಯರ್ಥಿ ಪತಿ ನಾಗರಾಜ್ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗಳೇ ನಡೆಯುತ್ತಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ದೇಶ ಸಂಕಷ್ಟದಲ್ಲಿ ಇರುವ ವೇಳೆ ಇಂತಹ ಹೇಳಿಕೆಗಳು ಅಗತ್ಯವಿದೆಯೇ ಎಂಬುದನ್ನು ಎಲ್ಲರೂ ಆಲೋಚಿಸಬೇಕಿದೆ. ಮೊನ್ನೆ ನ್ಯೂಸ್ ತಗೊಂಡಿರೋದು, ದೇವಸ್ಥಾನ ಹತ್ರ ನ್ಯೂಸ್ ತಗೊಂಡಿರೋದು, ಕೌನ್ಸಿಲರು ಬಡವರು ಅಂತ ಹೇಳಿದ್ದಕ್ಕೆ ಅವ್ರು ಬಡವ್ರಿಗೆ ಇಷ್ಟು ಮೂರು ಮನೆ ಹೆಂಗೆ ಬಂತಂತ ಕೇಳಿದರು. ಬಡವ್ರಿಗೆ ಈ ಮೂರು ಮನೆ ಹೆಂಗೆ ಬಂದಿತ್ತಂತ ಅವರು ಬಡವರಾದರೆ ಈ ಮೂರು ಮನೆ ಹೆಂಗೆ ಬಂದಿದೆ ಅಂತ ಹೇಳಿದ್ರಲ್ಲ, ಇದನ್ನೆಲ್ಲ ಕಡೆ ತಿಳಿಸ್ಕೊಳ್ರಿ ಅಂತ ಕೇಳಿದ್ದಾರೆ. ಅದಕ್ಕೆ ಈ ಮನೆ ನಂದು, ನನ್ನ ತಂದೆ ತಾಯಿ ಕಷ್ಟಪಟ್ಟು ದುಡಿದು ತೆಗೆದಿರೋ ಮನೆ ಇದು, ಅದು ನಮ್ಮ ತಂದೆ ತಾಯಿ ತೀರ್ಕೊಂಡು ಹೋಗಿದ ಮೇಲೆ ನನ್ನ ಹೆಸರು ಮೇಲೆ ಬಂದು ಗೌರ್ಮೆಂಟು ಅನಾದನ ನಮಗೆ ಸಹಾಯ ಮಾಡಿ ನೀಡಿ ನಂಗೆ ಈ ಮನೆ ಕಟ್ಟಿರೋದು. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಅವರು ಬಡವರಾದರೂ ಇರಲಿ ದೊಡ್ಡವರಾದರೂ ಇರಲಿ, ಆದರೆ ಇದು ನನ್ನ ಕಷ್ಟ ತೀರ್ಥದಲ್ಲಿ ಬಂದಿರೋ ಮನೆ ಇದು, ಗೌರ್ಮೆಂಟೇ ನನಗೆ ಅಲಾಟ್ಮೆಂಟ್ ಮಾಡಿ ಕಟ್ಟಿರೋದು. ಇದಕ್ಕೆ ಅವ್ರಿಗೂ ಸಂಬಂಧ ಇಲ್ಲ. ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿಕೊಂಡು ಎಲ್ಲ ಹೋದ್ರಣಿ ಈ ಥರ ಇದೆ ಈ ಥರ ಇದೆ, ಮಾಲ ಹಿಂಗೆ ಮಾತಾಡಿದರು, ಇವ್ರು ಹಿಂಗೆ ಮಾತಾಡಿದರು, ಆ ಥರ ನನ್ನ ಹೆಸರು ಆಚೆ ಕಡೆ ಬರಬಾರ್ದು. ನಾನು ಯಾರ ಮೇಲೆ ಹೋಗಿಲ್ಲ, ನಾನು ಯಾರ ಮೇಲೆ ಜಗಳಕ್ಕೆ ಹೋಗಲ್ಲ, ಯಾವುದಕ್ಕೂ ಹೋಗಲ್ಲ. ಇದು ನನ್ನ ಕಷ್ಟ ಜೀತದಲ್ಲಿ ಮನೆಯಲ್ಲಿ ಕಟ್ಟಿರೋ ಮನೆ ಇದು. ಕೌನ್ಸಿಲರ್ಗೂ ಇದಕ್ಕೂ ನಮಗೆ ಸಂಬಂಧನೇ ಇಲ್ಲ. ಇದು ನನ್ನ ಸ್ವಂತ ಮನೆ ಇದು, ನನ್ನನ್ನ ನಾನು ಇರೋ ಮನೆ ಇದು. ನಮ್ಮ ತಂದೆ ತಾಯಿ ತೀರ್ಕೊಂಡೋಗಿ ಅವರಿಬ್ಬರು ಕಟ್ಟಿಸಿರೋದು ಮನೆಯನ್ನ ಓಡಿದು ನಾವು ಕಟ್ಟಿರೋದು, ಗೌರ್ಮೆಂಟ್ ಅಲರ್ಟ್ ಮಾಡಿದ್ದು. ಹಂಗೇನಾದರೂ ನಿಮಗೆ ಸಂದೇಹ ಇದ್ದರೆ ಮುನ್ಸಿಪಾಲ್ಟಿಯಲ್ಲಿ ಹೋಗಿ ಶಶಿ ಸರ್ನ ನಮ್ಮ ಮನೆ ಹೆಸರು ತೆಗೆದು ನೋಡ್ರಿ, ನನ್ನ ಹೆಸರು ಅಲರ್ಟಿಂಟ್ ಆಗಿರುತ್ತೆ. ಹೋಗಿ ಅವ್ರ ಮನೆ ಹತ್ರ ಹೋಗಿ ಕೇಳಿದ್ದಕ್ಕೆ ನೀನು ಇಲ್ಲೆಲ್ಲ ಮಾತಾಡ್ಬಾರ್ದು, ನೀನು ಹೋಗುವ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡೋಗು. ಯಾಕೆ ಅಂತ ನನ್ನ ಮನೆ ಯಾಕೆ ಇಟ್ಕೋಬೇಕು? ನನ್ನ ಮನೆ ಫೋಟೋ ಹಿಡಿದು ಪಬ್ಲಿಕಲ್ಲಿ ಹಾಕ್ಬೇಕು, ಹಾಕಂತ ಧೈರ್ಯ ಯಾರಿಗೆ ಬಂದಿದೆ? ಇದು ನಿನ್ನ ಮನೆ ಹಂಗೆ ಇಟ್ಕೊಂಡಿದ್ರೆ ನೀನು ಸುಮ್ಮನೆ ಬಿಡ್ತೀಯಾ?
ನಿಮ್ದು ನಿಂದೇನಾದ್ರೂ ಸಮಸ್ಯೆ ಇದ್ರೆ ನಾವು ಬರ್ತಾ ಇದ್ದೀವ, ನಿಮ್ಮ ಸಮಸ್ಯೆದಲ್ಲಿ ನಾವು ಯಾವ ಕಾರಣಕ್ಕೂ ನಾವು ತಲೆ ಇಡಿಸಲ್ಲ, ನಮ್ಮ ಸಮಸ್ಯೆಗೆ ನೀವು ಬರಬಾರ್ದು. ನಿಂದು ನಿಂದಾಯಿತು, ಎಲೆಕ್ಷನಲ್ಲಿ ನೀನು ಸೋತೋಗಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿಬಿಟ್ಟು ಈವಾಗ ಕೊರೋನಾ ಬಂದಮೇಲೆ ಬೆಂಗಳೂರಿನಿಂದ ಇಲ್ಲಿಗೆ ಬಂದು ನಮ್ಮ ಕತೆ ಯಾಕೆ ಎತ್ತಬೇಕು, ನನ್ನ ಮನೆ ಯಾಕೆ ತಗೋಬೇಕು, ನನ್ನ ಮನೆ ಯಾಕೆ ಮನೆಯನ್ನು ಫೋಟೋ ಇಡಿಸಿ ವಿಡಿಯೋದಲ್ಲಿ ಹಾಕಬೇಕು. ಇದು ಯಾರ ಮನೆ ಅಲ್ಲ, ಯಾರ ಅಪ್ಪನ ಸತ್ತಲ್ಲ, ನನ್ನ ಅಪ್ಪನ ಸತ್ತು. ನಾನು ಕಷ್ಟಪಟ್ಟು ಕಟ್ಟಿರೋದು ಮುನ್ಸಿಪಾಲ್ಟಿಯಲ್ಲಿ, ಜೀವನ ಕಷ್ಟಪಡ್ತಾ ಇದ್ದೀನಿ ಮುನ್ಸಿಪಾಲ್ಟಿಯಲ್ಲಿ. ದಿನಕೂಲಲ್ಲಿ ನಾನು ಕಷ್ಟಪಟ್ಟು ಹಣ ಅರ್ಕಸು ನಾನು ಎತ್ತಿಕ್ಕಿ ನನ್ನ ಮನೆ ನಾನು ಕಟ್ಕೊಂಡಿದ್ದೀನಿ. ಬೇರೆ ಯಾರ ದುಡ್ಡಲ್ಲಿ ನಾನು ಕಟ್ಟಿಲ್ಲ, ನನ್ನ ಸ್ವಂತ ದುಡ್ಡಲ್ಲೇ ನಾನು ಕಟ್ಟಿರೋದು, ಗೌರ್ಮೆಂಟ್ ಅಲಾಟ್ಮೆಂಟ್ ಮಾಡಿರೋದು. ಇಷ್ಟು ನನ್ನ ಕಷ್ಟ ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಮತ್ತೆ ನನ್ನ ಹೆಸರು ಬರಬಾರ್ದು, ಹೆಣ್ಣುಗಿನ ಆಚೆಗಡೆ ತೆಗಿಬಾರ್ದು. ಯಾವ ಕಾರಣಕ್ಕೂ ನಿಮ್ಮ ಸಮಸ್ಯೆ ಎಷ್ಟಾದರೂ ಇರ್ಬೋದು, ಆದರೆ ನನ್ನ ಸಮಸ್ಯೆಗೆ ಮಾತ್ರ ಬಂದರೆ ನಾನು ಇದು ಬಿಟ್ಬಿಟ್ಟು ಈ ಕೊರೋನಾ ಹೋದ ತಕ್ಷಣವೇ ನಾನು ಬೇರೆ ಸ್ಟೆಪ್ ತಗೊಳ್ಳೋಕ್ಕೆ ರೆಡಿಯಾಗಿದ್ದೀನಿ. ಬೇರೆ ಏನಾದರೂ ಮಾತಾಡಿದ್ರೆ ನಾನು ಬಿಡ್ದಿರ ಮಾತಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಅಂದರೆ ಇಲ್ಲಿ ಈ ಬೋರ್ನಲ್ಲಿ ಸಮ್ಮರ್ ಸೀಸನ್ನು ಇರೋ ಬೋರ್ನಲ್ಲೆಲ್ಲ ವಾಟರ್ ಕ್ಲೋಸ್, ವಾಟ್ರ್ ಸರಿಯಾಗಿಲ್ಲ, ಪ್ರೆಸರ್ ಇಲ್ಲ. ಅದಕ್ಕೋಸ್ಕರಾಗಿ ಒಂದು ಹೊಸದೇ ಬೋರ್ವೆಲ್ ಬಂದ್ಬಿಟ್ಟು ನಾವು ಹೊಸದಾಗಿ ಒಂದು ಪಾಯಿಂಟ್ ಅವ್ರನ್ನ ಕರ್ಕೊಂಡು ಬಂದು ಒಂದು ಪಾಯಿಂಟ್ ಹಾಕಿದ್ವಿ. ಆಮೇಲೆ ಇನ್ನೊಂದು ಬೋರ್ಗೂ ರೆಡಿ ಮಾಡ್ತಾಯಿದ್ವಿ. ಮಾಡಿ ಈ ಸಮ್ಮರ್ ಸೀಸನ್ನಲ್ಲಿ ಕೂಡ ಬರೋ ಥರ, ಎಲ್ಲ ಮನೆಗೆ ಬರೋ ಥರ ಬಂದ್ಬಿಟ್ಟು ಈ ವಾಟರ್ ಕಲೆಕ್ಷನ್ ಮಾಡ್ತಾಯಿದ್ವಿ ಇವಾಗ. ವೈಯಕ್ತಿಕನಾ ಸರ್ಕಾರದ್ದು? ಇಲ್ಲ ಇಲ್ಲ, ಎಲ್ಲ ವೈಯಕ್ತಿಕನೇ. ಒಂದು ನಯಾ ಪೈಸೆ ನಮ್ಮ ಏನು ಮುನ್ಸಿಪಾಲ್ಟಿ ಇಲ್ಲ, ಏನಿಲ್ಲ, ಎಲ್ಲ ನಮ್ಮದು ಓನೇ. ಇವಾಗ ಮಾಡ್ತಾ ಇರೋದೆಲ್ಲ, ಇವಾಗ ನಾವು ಎಲ್ಲ ಕೆಲಸ ಮಾಡ್ತಾ ಇರೋದೆಲ್ಲ ನನ್ನ ಸ್ವಂತ ಪೈಪ್ಲೈನ್ ಎಲ್ಲನೂ ನಮ್ಮದು. ಯಾವುದೋ ಒಂದು ಪ್ಲಾಸ್ಟಿಕ್ ಪೈಪ್ ಕೂಡ ನಾವು ಮುನ್ಸಿಪಾಲ್ಟಿಯಿಂದ ಇದುವರೆಗೆ ತಂದಿಲ್ಲ. ಎಲ್ಲ ಪೈಪ್ ಲೈನ್ ಏನೇನಿದೆ ಎಲ್ಲ ಚೆಕ್ ಮಾಡಿಬಿಟ್ಟು, ವಾಲ್ವ್ಗಳೆಲ್ಲ ಚೆಕ್ ಮಾಡಿಬಿಟ್ಟು, 5 ಇಯರ್ಸ್ ಏನು ಪರ್ಮನೆಂಟ್ ಸೊಲ್ಯೂಷನ್ ಇದೆ ಅದು 5 ವರ್ಷಕ್ಕೆ ಮಾಡ್ತಾಯಿದ್ದೀವಿ. ಸುಮ್ಮನೆ ಇಲ್ಲಿ ಟೆಂಪ್ರವರಿ ಕನೆಕ್ಷನ್ ಎಲ್ಲ ಕೊಟ್ಟರೆ ಬರೋ ವರ್ಷ ಕೂಡ ಈ ಥರ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಟೈಮ್ ತೊಗೊಂಡು ನಾವೆಲ್ಲ ಬಂದ್ಬಿಟ್ಟು ಒಂದೊಂದು ಇದಕ್ಕೂ ರೆಡಿ ಮಾಡಿಸ್ತಾ ಇದ್ದೀನಿ. ಇವಾಗ ಇದರಲ್ಲಿ ಏನು ಸಮಸ್ಯೆ ಅಂದರೆ, ಮನೆ ಮನೆಗೂ ಸಂಪು, ಮನೆ ಮನೆಗೂ ಮೋಟ್ರು, ಮೋಟ್ರ್ ಹಾಕ್ಬಿಟ್ಟು ಮೋಟ್ರ್ ಇರೋ ಮನೆಗೆ ಮಾತ್ರ ನೀರು ಬರ್ತಾಯಿದೆ. ಮಿಕ್ಕಿದ ಯಾರು ಸ್ವಲ್ಪ ಬಡವರು ಇದ್ದಾರೆ ಅವ್ರ ಮನೆಗೆಲ್ಲ ಇಲ್ಲ. ಸಂಪು ಇಟ್ಕೊಂಡು ಮೋಟ್ರ್ ಇಟ್ಟವ್ರ ಮನೆಗೆ ಮಾತ್ರ ಇವಾಗ ಎಳ್ಕೊಂಡು ಹೋಗ್ತಾಯಿದೆ ನೀರು. ಅದಕ್ಕಾಗಿ ಇವಾಗ ಯಾರು ಸಂಪು ಇಟ್ಕೊಂಡಿದ್ದಾರೆ, ಯಾರು ಮನೆಯಿಂದ ಅವ್ರಿಗೆಲ್ಲ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಇವಾಗ ಒಂದು 1/2 ಅವರ್ ಅಂದರೆ ನಾವು ವಾಟ್ರ್ ಮನೆ ಎಷ್ಟು ಬಿಡ್ತಾರೋ ಅದು ಬಿಡಬೇಕು. ಹಂಗಿಲ್ಲ ನಾನು ಹೇಳಿದ್ರೆ ನಾವು ಎಲ್ಲ ಸಂಪು ಕನೆಕ್ಷನ್ನು ಮೋಟ್ರ್ ಕನೆಕ್ಷನ್ ಯಾರು ಇಟ್ಟಿದ್ದಾರೆ ಮುನ್ಸಿಪಾಲ್ಟಿಗೆ ಡೈರೆಕ್ಟಾಗಿ ಲೆಟ್ರ್ ಕೊಟ್ಬಿಟ್ಟು ನಾವು ಸಪ್ಲೈ ಮಾಡೋಕ್ಕಾಗಲ್ಲ, ನಮ್ಗೆ ತೊಂದರೆ ಇದೆ, ಅಲ್ಲಾಂದರೆ ನೀವೇ ಮಾಡಿ ಇನ್ಚಾರ್ಜ್ ನೀವೇ ತೊಗೊಳ್ಳಿ. ಇಲ್ಲಾಂದರೆ ನಾವು ಓಡಬೇಕಾದ್ರೆ ಸಂಪು ಗುಂಪು ಯಾರು ಮೋಟ್ರ್ ಇದೆ ಎಲ್ಲ ಕಟ್ ಮಾಡಬೇಕು, ಇಲ್ಲಾಂದರೆ ನಾವು ಸರ್ವಿಸ್ ಮಾಡೋಕ್ಕಾಗಲ್ಲ. ಸಂಪಿರೋರು ಮೋಟ್ರ್ ಇರೋರು ಹೇಳ್ಕೊಂಡ್ರೆ ಮತ್ತೆ ಇರೋ ಇಲ್ಲದವರೆಲ್ಲ ಏನು ಮಾಡೋದು ಗತಿ? ಅದರಿಂದ ಸಂಪಿರೋರು ಮೋಟ್ರ್ ಹಾಕೋರೆಲ್ಲ ಕೋಪ್ರೇಟ್ ಮಾಡಬೇಕು. ಬಿಸಿಲು ಕಾಲದಲ್ಲಿ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ನಮಗೆ ಕೋಪರೇಷನ್ ಮಾಡಬೇಕು. ನಮ್ಮ ವಂದು ತಣ್ಣಿ ಓಣ್ ನಿಂಜಿ ಸರ್, ಸಮ್ಮರ್ ಸೀಸನ್ வந்து பிறகு தண்ணி இல்ல, எங்கற தாய் மரங்கள்லாம் வராங்க, போர்ல தண்ணி இல்லாதனால எல்லாம் வந்து ரிக்வெஸ்ட் பண்ணாங்க. பண்ணதுனால அண்ணன் வந்து முனிசிபாலிட்டியில் ஒன்றும் உக்கார கூட இல்லை. அவர் சொந்த செலவில் இப்போ இது வரைக்கும் வந்து இது ஒரு புது போர் ஒன்று அச்சார், இப்போ அச்சு இது பழிப்பெல்லாம் கூட வந்து வாட்ச்மேனுக்கு வந்து கேட்குறாங்க என்ன போன அவருக்கு எல்லாம் வாங்கி கொடுத்துனுங்கிறாரு. அப்போ கூட தண்ணி வந்து பத்தலை. எல்லாம் வந்து தாய்மார்கள்லாம் வீட்டுக்கிட்ட வந்து அவர் கேட்டதுனால அவர் சொன்னார், சரி முனிசிபாலிட்டிக்கு விட்டுருங்க, என் சொந்த காசில் போர் அடிக்கிறேன்னு சொன்னார். ஒரே நாளில் போர் அடிச்சார், அன்றைக்கே கனெக்ஷன் பண்ணார், அன்றைக்கே தண்ணி விட்டுக்கிறாரு. இப்போ இன்றைக்கி கனெக்ஷன் ஆயினுக்குது, இன்றைக்கி தண்ணி வந்து ஏரியாவில் போவோம். தண்ணி பிரச்சனை சொல்லுது. ஆனால் இன்னொரு விஷயம், பெரிய விஷயம் என்னன்னாக்கா, நம்ம ஏரியாவில் இருக்கிறவங்க வந்து ஃபஸ்ட்டு இந்த சம்பு மோட்டர் இருக்கிறவங்களுக்கு வந்து தண்ணி டைம் கூட கொடுக்கலாம். அதுக்கு இப்போ ஒருவர் வந்து ஏழைப்பட்டங்கிறாங்க, அவங்களுக்கு சம்பு அடிக்கிறதுக்கு கூட வசதி இல்லை. அவங்க குடிக்கிறதுக்கு அவங்களுக்கு ஃபஸ்ட்டு ஒரு விட்டுருங்க, தயவுசெய்து ஒரு 1/2 அவர் டைம் அவங்களுக்கு செப்பரேட்டாக மோட்டருக்கோ அந்த சம்புக்கோ ஒரு 1/2 அவர் டைம் கொடுக்குறாங்க. அந்த டைம் வந்து யூஸ் பண்ணணும். இல்லை நான் அப்படியே தான் நீ பிடிக்கும் சொன்னால் கட் பண்ணுறது தான், அது வேறு வழி இல்லை. இதுதான் சார் உண்மை. இன்றைக்கி வந்து 35 வார்டில் இவ்வளோ பேர் ஜெயிச்சுக்கிறாங்க. இந்த மாதிரி சொந்த காசில் மோட்ரு போட்டு பழுப்பு வாங்கி கொடுத்து அவங்களுக்கு வாட்ச்மேனுக்கு கூட கூலி சார், யாரும் வந்து வாட்ச்மேனுக்கு யாரும் காசு வசூல் பண்ணக்கூடாது. ஏரியா ஃபுல்லாக சொல்லிக்கிறார், இப்போ ஒரு இங்கே வந்து கிட்டத்தட்ட 4 வாட்ச்மேனுக்குறாங்க.
அவர்னா சொல்லிக்கிறாருனாக்கா ஒரு ரூபாய் வசூல் பண்ணக்கூடாது யாரும். வள்ளல் முன்சாமி கவுன்சிலராக இருக்கிற இடத்துல ஒரு ரூபாய் யார்கிட்ட நீங்கள் வசூல் பண்ணக்கூடாது. என் சொந்த காசு உங்களுக்கு 5000 ரூபாய் கூட நாலு பேருக்கு 20000 ரூபாய் மாசம்னா என் சொந்த காசு தரேன். யார்கிட்ட நீ காசு வாங்கினா தான் சம்புக்கு நீ தண்ணி விடுவேன். நீ காசு கீசு வாங்கி யாருக்கு எதுவும் பண்ணாதீங்க. ஏழ்பட்டன் தண்ணி சேரணும். நான் எல்லோருக்கும் வந்து 5000 ரூபாய் சம்பளம் தரேன் சொல்லி இன்றைக்கி வாட்டர் பிரச்சனை இன்றைக்கி வந்து தீர்ந்துக்குது. இப்போ இவர் வந்து நிறைய தர பைப்பெல்லாம் போட்டு போடுறெல்லாம் இறக்கி போரெல்லாம் இறக்கி உங்களுக்கு தண்ணி கொடுக்குற பாரு அப்படின்னு சொல்லலாம். எல்லா வேலையும் நடந்துட்டு இருக்குது. தண்ணி இப்போ நீங்கள் ஸ்டார்ட் பண்ண தண்ணி வரும் வாட்டர் மேன் எப்படி இருந்துச்சு சார்? பிரச்சனை எப்படி இருந்துச்சு? இப்போ எப்படி சால்வ் ஆகுமா? இதனால இந்த வெயில் சீசனில் ரொம்ப பிரச்சனை இருந்துச்சு சார். கவுன்சிலரை போய் ஏரியாக்காரெல்லாம் கேட்டோம். இப்போ கேட்டதுனால அவர் ஓன் காசு போட்டு ராவு பகல் கஷ்டப்பட்டு இப்போ போர் அடிச்சு ஏற கொடுத்துக்கிறாரு. இனிமேல் தண்ணி பிரச்சனை ரொம்ப சால்வ் ஆகும் எங்களுக்கு. இந்த ஒரு வாரத்தில் நாங்கள் எல்லாருக்கும் தண்ணி கொடுக்குறோம். People cannot just spend, because this is the situation, they cannot go beyond the limit to just raise the price. People don't have money. And apart from that, I'm tired of that. Our other sympathy is the most part of money, cleaning model. Maximum message that I have to say. Our sources of income is nothing. At least the deputy commissioner from Madari, emergency for the end of the year, for 2,000 rupees of October. Because they cannot go anywhere. They are cleaning, they are serving for us, they are sacrificing their life for us. And we are sitting safely in the home, but they are coming out, but they don't have money to purchase it. And again, I will waste the money. Pudiya will give us the money. And cleaning is very, very food for a dining information. And put that TV powder in every ward, including all our counselors. Do that. And care is the intent in the application. No, it's for the mother of the commissioner, sir. And 12th we are not celebrating that Easter functions and all. But people will sit at home, they will meet with your families. So that you control, you allow them, you make it that one publicity. Let all mutton stall, chicken stall will open, you fix a timing. And the people will go out and purchase. Otherwise, what will happen? One or two shops will open, they like the price and the crowd will stand together. Let them just cut everybody and just enjoy at least at home. அது யோசனை மாதிரி நீ அனுப்பிச்சோம் அது எஸ்ட் அளவுக்கு ஓபன் பண்ணுறது ஏற்பட்ட ஜனக்கு டிஸ்ட்ரிபியூட் பண்ணது ஈஸியாக இருக்கு. தேங்க்யூ சார். குடியிருப்பு நீரின ப்ராப்ளம் தும்ப இது அதே தான் நான் ஒன்று சஜஷனும் இருக்கு சார். எல்லா மாடலையும் ஆர்ஓ பிளான்ட்டும் ரெடி ஃபார் ஆப்ரேட் சார். ಅದು ನಾವು ಸ್ವಲ್ಪ ಬೇಗ ಅದು ಓಪನ್ ಮಾಡಿದ್ರೆ ಆ ಕುಡಿಯ ನೀರು ಸಮಸ್ಯೆ ಒಂದು ಅದು ಇದು ಇರುತ್ತೆ ಅದು ಸರ್. ಇನ್ನೊಂದು ಅಂಗನವಾಡಿ ಇದೆ ಎಲ್ಲ ವಾರ್ಡಲ್ಲಿ ಆ ಅಂಗನವಾಡಿಯಲ್ಲಿ ಫುಡ್ ಪ್ರಿಪರೇಷನ್ ಮಾಡ್ತಾರೆ ಮಕ್ಕಳುಗಳೆಲ್ಲ. ಸ್ವಲ್ಪ ಎಷ್ಟು ಮಾಡಿದ್ರೆ ವಯಸ್ಸಾಗಿರೋರು ಬಡವರು ಅವರು ಅದು ಹೋಗಿ ತಿಳ್ಕೊಳ್ಳೋಕೆ ಸ್ವಲ್ಪ ಆಗಿಲ್ಲ ಸರ್. And also there's a disaster management fund, there's sufficient fund. I request you to grant more ventilators to your check mark the channel here, sir. So, but then I do ask her to come across here. That water is one of the people. ನಮಸ್ಕಾರ. ದಯವಿಟ್ಟು ಈ ಬಿ ಜೆ ಪಿ ಅಲ್ಲಿಂದ ಸ್ವಲ್ಪ ನೋಡಿ. 18 ವಾರ್ಡ್ಸ್ ಇದೆ. 18 ವಾರ್ಡ್ಸ್ ಎಲ್ಲ ಎಲ್ಲ ಬಿ ಜೆ ಪಿ ಅಲ್ಲಿ ಎಂಪ್ಲಾಯ್ಸ್ ಇರೋರು ಮಕ್ಕಳೆಲ್ಲ ಡೈಲಿ ಕೆಲಸ ಹೋಗ್ತಾರೆ, ಇಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಈಗ ಹಾಲು ಕೊಡ್ತಾರೆ ಮುನ್ಸಿಪಾಲಿ ನಮ್ಗೆ ಒಪ್ಪಿ
எல்லா ஆள் கூட வந்து சம வந்து சிஎம்எல்ஏ போட்டார் பிஜேபிலேருந்து போடுவேன் 18 வார்ட்ஸ் இல்லை இதை 18 வார்ட்ஸில் சொல்ல பிஜேபிலேருந்த ஸ்கூலி கல்சம் பார்த்து அவருக்கு தயவிட்டு நீ மாடுவேன் ஒன்று வார்டு நம்பர் 7ல் நம்ம எஸ்டோ கல்சம் மாடுது நம்ம கையில் எஸ்டோ நம்ம என்னென்ன மாட்டுக்கோ ரைசிங் போட்டு தெரியும் ஊட்டாக டெய்லி ஊட்டாக்கம் தெரியும் தெரியாத அந்த நம்பர்ஸ் டெய்லி போட்டு டே அண்ட் நைட் ஊட்டாக ஈக நான் ஆட்சேபம் வந்து நம்ம காலிக்கு பாசு பாஸ் போடுறதுக்கு வருது டிஎஸ்பி வருது சிஏத்தில் வருதுங்க சிஏத்தில் வருது டிஎஸ்பி வருது யாரோ போலீஸ்க்கு பக்கடி திருத்தார் நோடி அவருக்கும் பாஸ் போட்டுட்டார் யாரோ சும்மா ஓகே அவருக்கெல்லாம் பாஸ் இது நம்ம பாஸ் கேள்வி ஓகே இங்கே அங்கே நேர்த்தார் நான் நெக்ஸ்ட் கேட்க எஸ்பி எஸ்பிஎத்தில் வருத்தேன் எஸ்பிஏ போட்டதுனா நான் டிஎஸ்பி வருவேன் இங்கே பப்ளிக் சர்வீஸ் நான் மாறுறது நான் கெல்ச மாறுறது நம் எல்லா சமஸ்யைகளுக்கும் பரிகாரங்க உட்காந்துக்கொள்ளி நான் வந்திரோது என்னன்னு நம்ம கையிலாக சாய நான் ஜனங்களுக்கு மாட்டேன் எல்லா சமஸ்யைகளை தோழக்கு இவாக நமக்கு டைம் இல்ல நான் கேட்கறது கொஸ்டின்ஸ் வந்து மூர் கொஸ்டின்ஸ் பிஜிஎம்எல் பத்து பிஜிஎம்எல் பலூர் தானே டெய்லி கெல்ச மாறுத்தாரு அவருக்கு ஆண் கொடையின்னு கேள்த்தனி ಜನೀನಿದೆ ಜನೀನ್ ಅವ್ರಿಗೆ ಪಾಸ್ ಕೊಟ್ಟಿಲ್ಲ ಎನ್ಎ ಸಾಹೇಬ್ ಅವರ ದಯವಿಟ್ಟು ನೀವು ಹೇಳ್ಬೇಕು ಸಾಹೇಬ್ ಎಷ್ಟು ಎಲ್ಲಿ ಸ್ವಾಮಿ ನಾನು ಹಂಗ ಹೋದ್ರೆ ಸಿ ಹತ್ರ ಹೋಗಿ ಅವ್ರ ಹತ್ರ ಹೋಗಿ ಎಲ್ಲ ಕೌನ್ಸಿಲರ್ಸ್ ಕೆಲಸ ಮಾಡ್ತಾರೆ ಒಂದೊಂದು ವಾರ್ಡ್ಲಿ ಎಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದೊಂದು ಪಾಸ್ ಕೊಡಿ ಅವ್ರ ಎಲ್ಲ ಹತ್ರ ಗಾಡಿ ಇದೆ ಪೌರ್ ಮಿನಿಸ್ಟರ್ ಎಲ್ಲರ ಹತ್ರ ಇದೆ ಅವ್ರು ಹೋದ್ ಬೆಂಗಬಾಬಿ ಕೊಡ್ಬೇಕಿಲ್ಲ ದಯವಿಟ್ಟು ಹೇಳ್ಬೇಕು ಸಾಹೇಬ್ ರೆಕಮೆಂಡ್ ಮಾಡ್ಬೇಕು ಕೌನ್ಸಿಲರ್ ರೆಕಮೆಂಡ್ ಮಾಡಿ ಎಲ್ಲರಿಗೂ ಕೊಡಿ ದಯವಿಟ್ಟು ಆರ್ಡರ್ ಮಾಡ್ಬೇಕು ಸಾಹೇಬ್.